ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಗಿ ವರ್ಡ್ ಕನ್ನಡ ವ್ಲಾಗ್ಸ್. ಸೊ ಇವಾಗಂತೂ ಸಮ್ಮರ್ ಇರೋದ್ರಿಂದ ತುಂಬ ಊಟ ಮಾಡಬೇಕು ಅಂತ ಅನ್ಸಲ್ಲ, ಜ್ಯೂಸ್ ಜಾಸ್ತಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಮಕ್ಕಳು ಮನೆಯಲ್ಲಿ ಹಾಲಿಡೇಸ್ ಇರ್ತಾರೆ, ಸೊ ಅವ್ರಿಗೇನಾದರೂ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಾನೇ ಇರುತ್ತಲ್ವಾ ನಿಮಗೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಈಸಿ ಅನಿಸುತ್ತೆ, ಮತ್ತು ಒಂದು ರೀತಿಯಲ್ಲಿ ಹೆಲ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಹಾಲು ಯೂಸ್ ಮಾಡಿ ಮಾಡ್ತೀವಿ. ಸೊ ಯಾರು ಮಕ್ಕಳಿಗೆ ತುಂಬ ಬಿಸ್ಕೆಟ್ಸ್ ಇಷ್ಟ ಆಗ್ತಾ ಇರುತ್ತೆ ಮತ್ತು ಹಾಲು ಇಷ್ಟ ಆಗ್ತಾರಲ್ಲ, ಸೊ ಅಂಥವ್ರಿಗೆ ನೀವು ಇದನ್ನು ಮಾಡ್ಕೊಡ್ಬೋದು. ಹಾಲು ಹಾಕಿದಾರಂತಲೇ ಗೊತ್ತಾಗೋದಿಲ್ಲ, ಸೊ ಖಂಡಿತ ಟ್ರೈ ಮಾಡಿ. ಸೊ ನಮ್ಮ ವೇಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಓರಿಯೋ ಬಿಸ್ಕೆಟ್ ಯೂಸ್ ಮಾಡಿ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಒಂದು ಮಿಲ್ಕ್ ಶೇಕ್, ಓರಿಯೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀವಿ, ಹೇಳಿಬಿಡ್ತೀನಿ ಫಸ್ಟೇ. ಸೊ ನೋಡಿ, ಯೋಗೇಶ್ ಜೊತೆಗೆ ನಾನು ಮಾಡ್ತಾಯಿದ್ದೆ, ಅವನ್ನೆಲ್ಲ ಇಲ್ಲಿ ನನಗೆ ಹೆಲ್ಪ್ ಮಾಡ್ತಾಯಿದ್ದ. ಸೊ ಈ ಬಿಸ್ಕೆಟ್ ಪ್ಯಾಕ್ ಏನಿದೆ, ಎಷ್ಟು ಬೇಕೋ ಅದು, ಒಂದು ಚಿಕ್ಕ ಪ್ಯಾಕೆಟ್ ಆದರೆ ಸಾಕು. ಅದನ್ನು ನಾನು ಈ ರೀತಿ ಪೌಡರ್ ಮಾಡಿ ಚೆನ್ನಾಗಿ, ಸೊ ಏನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನಾವು ಸ್ವಲ್ಪ 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 ಹಾಲು ಹಾಕ್ಕೊಂಡು ಫಸ್ಟಿಗೆ ರುಬ್ಕೊಳ್ಳೋಣ. ಇದ್ರ ಜೊತೆಗೆ ಡೈರಿ ಮಿಲ್ಕ್ ಇದ್ದರೆ, ನಾನಿಲ್ಲಿ ಓರಿಯೋ ಡೈರಿ ಮಿಲ್ಕ್ನ ಯೂಸ್ ಮಾಡಿದ್ದೀವಿ. ಸೊ ಕ್ಯಾಡ್ಬರೀಸ್ ಯಾವುದಿರುತ್ತೆ ನಿಮ್ಮ ಹತ್ರ ಡೈರಿ ಮಿಲ್ಕ್, ಅದನ್ನೇ ಹಾಕ್ಕೋಬೋದು, ಒಂದು ಲೇಯರ್ ಏನಿರುತ್ತೆ ಅದನ್ನು. ಇದ್ರ ಜೊತೆಗೆ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಶುಗರ್ ಜಾಸ್ತಿ ಏನು ಹಾಕ್ಕೊಳ್ಬೇಕು ಅಂತೇನಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಸ್ವೀಟ್ನೆಸ್ ಆಲ್ರೆಡಿ ಇದ್ದೇ ಇರುತ್ತೆ. ಸೊ ಸ್ವಲ್ಪ ಹಾಲು ಹಾಕ್ಕೊಂಡು ಫಸ್ಟಿಗೆ ಇದನ್ನು ರುಬ್ಕೊಳ್ಳೋಣ. ಮತ್ತು ಮಿಕ್ಕಿರೋಂಥ ಹಾಲು ಅಂದರೆ ಕಾಯಿಸಿ ಆರಿಸಿದಂಥ ಹಾಲನ್ನ ಇಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಕೋಲ್ಡ್ ಬೇಕು ಅಂತಂದರೆ ನೀವು ಫ್ರೀಸರಲ್ಲಿ ಇಟ್ಟು ಹಾಲನ್ನ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಕಾಯಿಸಿ ಆರಿಸಿ ಇಟ್ಟಂಥ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಒಂದು ಬಿಗ್ ಗ್ಲಾಸ್ ಫುಲ್ ಆಫ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಸೊ ಮಿಕ್ಕಿರೋಂಥ ಹಾಲನ್ನ ಹಾಕ್ಕೊಂಡು ಒಂದೆರಡು ಸಲ ಗ್ರೈಂಡ್ ಮಾಡಿದ್ರೆ ಈ ರೀತಿಯಾಗಿ ನೊರೆ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಮಾಡಿ ಆಮೇಲೆ ಕುಡಿತೀನಿ ಅಂದರೆ ಇದು ಚೆನ್ನಾಗಿರಲ್ಲ, ಮಾಡಿ ತಕ್ಷಣವೇ ಇದಕ್ಕೆ ಇದನ್ನು ಆಗಲೇ ಕುಡಿತಿ ಮುಗಿಸ್ಬೇಕು. ಸೊ ಇಷ್ಟು ದೊಡ್ಡ ಮಿಲ್ಕ್ ಶೇಕ್ ಯೋಗೇಶ್ ಜೊತೆ ನಾನು ಕೂಡ ಎಂಜಾಯ್ ಮಾಡಿದೆ. ಸೊ ಮಿಕ್ಕಿನಂಥ ಸ್ವಲ್ಪ ಪೌಡರ್ನ ಉಳಿಸ್ಕೊಂಡಿದ್ದೆ ಆವಾಗಲೇ, ಓರಿಯೋ ಬಿಸ್ಕೆಟ್ ಏನು ನಾವು ಪೌಡರ್ ಮಾಡಿದ್ರಲ್ಲ ಅದನ್ನು, ಸೊ ಅದನ್ನು ಗಾರ್ನಿಶ್ ಈ ರೀತಿಯಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಐಸ್ ಕ್ರೀಮ್ ಎಲ್ಲ ಆ್ಯಡ್ ಮಾಡಿಕೊಂಡು ಇನ್ನಷ್ಟು ಥರ ಮಾಡ್ತಾರೆ, ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ, ಬಟ್ ದಿಸ್ ಇಸ್ ಬೆಸ್ಟ್ ವೇ. ನಿಮಗೆ ಏನಾದರೂ ಇನ್ನೂ ಕೂಲ್ ಬೇಕು ಅಂದರೆ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಆ ನಂತರ ನೀವು ಕುಡಿಬೋದು. ಬಟ್ ನನ್ನ ಅಡ್ವೈಸ್ ಏನಂದರೆ, ಮಾಡಿದ ತಕ್ಷಣ ಇದನ್ನು ಹಾಗೆ ಕುಡಿಯೋದು ಬೆಟರ್, ಐಸ್ ಕ್ಯೂಬ್ಸ್ ಎಲ್ಲ ಬೇಡ ಅಂತ ಅನಿಸುತ್ತೆ. ಯಾರು ಚಿಕ್ಕ ಮಕ್ಕಳಿಗೆ ಹಾಲೆಲ್ಲ ಕುಡಿಯೋಕ್ಕೆ ಇಷ್ಟ ಆಗಲ್ವಾ, ಅಂಥವ್ರಿಗೆ ಇದನ್ನು ಮಾಡಿಕೊಡ್ಬೋದು. ಅವರು ಹಾಲಲ್ಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗುತ್ತಿಲ್ಲ, ಐಸ್ ಕ್ರೀಮ್ ರೀತಿ ಅಂದ್ಕೊಂಡು ಕುಡಿತಾರೆ. ಮಿಲ್ಕ್ ಶೇಕ್ ಸೂಪರ್ ಆಗಿರುತ್ತೆ. ಸೊ ಬನ್ನಿ, ರಿವ್ಯೂ ಹೇಗಿತ್ತು ಅಂತ ಕೇಳೋಣ. ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಹೇಳು. ಥ್ಯಾಂಕ್ ಯು ಎವ್ರಿವನ್, ವೆಲ್ಕಮ್ ಟು ಯೋಗ. ಅಲ್ಲ, ಹೆಂಗಿದೆ ಅಂತ ಹೇಳು. ಹೆಂಗಿದೆ ಅಂದ್ರೆ ಸಕ್ಕತ್ತಾಗಿದೆ. ನೀವು ಒಂದ್ಸರಿ ಟೇಸ್ಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಯೋಗೇಶ್. ಸೂಪರ್ ಸೂಪರ್ ಡು ಕೀಪರ್. ನನಗೊಂದ್ಸಲ ಬಿಡು ಕೈನ. ವೆರಿ ಟೇಸ್ಟಿ. ಎಷ್ಟು ಬೇಕು ಅಷ್ಟು ಕುಡಿ. ನನ್ನ ಮನ್ಸಂತು ಗಾರ್ಡನ್ ಗಾರ್ಡನ್ ಹೋಯ್ತು. ಓಕೆ, ಬಾಯ್ ಮಾಡು. ಬಾಯ್ ಯೋಗಿ ವರ್ಡ್ ಚಾನಲ್. ನಿಮ್ಗೆ ಇಷ್ಟ ಆಗಿದೆ ಯೋಗಿ ವರ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಬೇಡಿ. ಓ, ಸೊ ನೋಡಿದ್ರಲ್ಲ ರಿವ್ಯೂ ಹೇಗಿತ್ತು ಅಂತ ಕೇಳಿಸ್ಕೊಂಡ್ರಲ್ವ, ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ ಮಕ್ಕಳಂತೂ. ಬೆಳಗ್ಗೆ ಹೊತ್ತು ಇದನ್ನು ಮಾಡ್ಕೊಡ್ಬೋದು, ಹಾರ್ಲಿಕ್ಸು ಅದೆಲ್ಲ ಹಾಲು ಬರಿ ಹಾಲೆಲ್ಲ ಕೊಡೋ ಬದಲು ಈ ರೀತಿಯಾಗಿ ಟ್ರೈ ಮಾಡಿ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಇದನ್ನು ಹಂಗೇ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಕ್ಯಾಪ್ಚರ್ ಮಾಡಿದ್ರೆ ಇಬ್ಬರೂ ಸೇರಿಕೊಂಡು ತುಂಬ ಹೆಮ್ಮೆಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಎಂಜಾಯ್ ಮಾಡಿ. ಈ ವಿಡಿಯೋ ಸ್ವಲ್ಪಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೇಗೆ ಅನಿಸ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ತಿಂಗಳ ಹೊಸ ವಿಡಿಯೋಸ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ಸ್ ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಓಕೆ, ಟೆಲ್ ಬಾಯ್. ಬಾಯ್.